ನೈಟಲ್ಲಿ ಅಂತೂ ನಮ್ಮೂರು ಸಖತ್ತಾಗಿ ಕಾಣಿಸುತ್ತೆ, ಲೈಕ್ ಯಾವ ಬೆಂಗಳೂರಿಗೂ ಕಮ್ಮಿ ಇಲ್ಲ ಅನ್ಸೋ ರೀತಿಯಲ್ಲಿ ಕಾಣಿಸುತ್ತೆ ನೋಡಿ. ಎಲ್ಲ ಕಡೆ ನೋಡಬೇಕು ನೋಡಬೇಕು ಅನ್ಸೋ ಅಷ್ಟು ಕಲರ್ಫುಲ್ ಆಗಿ ಹೊಳಿತಾ ಇದೆ. ಅದೇ ಗ್ಲಾಸ್ ಎಲ್ಲ ಹಾಕೋರು ಲ್ಯಾಂಪ್, ಅದು ಲ್ಯಾಂಪ್. ಓಕೆ ನೋಡಿ, ಲ್ಯಾಂಪ್ ಅಂತ ನೋಡಿ, ಟೂ ಚೆನ್ನಾಗಿದೆ ಅಲ್ಲ. ಹೊರಗಡೆ ದೀಪ ಹಚ್ಚಿದ್ರೆ ಆರೋಗಲ್ಲ ನೋಡಿ, ಲ್ಯಾಂಪ್ ಎಲ್ಲ ಇದೆ. ಎಲ್ರಿಗೂ ನಮಸ್ಕಾರ, ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ. ಈಗ ನಾನು ಸದ್ಯಕ್ಕೆ ಭಟ್ಕಳದ ಕೆಳಪೇಟೆಗೆ ಹೋಗ್ತಾ ಇದ್ದೀನಿ. ಸೊ ಹೋಗೋ ಕಾರಣ ಅಂತಂದರೆ ದೀಪಾವಳಿ ಮಾರ್ಕೆಟು, ದೀಪಾವಳಿಯ ವ್ಯಾಪಾರ ವಹಿವಾಟು ಯಾವ ರೀತಿ ನಮ್ಮ ಭಟ್ಕಳದ ಕೆಳಪೇಟೆಯಲ್ಲಿ ರಂಗೇರಿದೆ ಅನ್ನೋದನ್ನು ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು. ಮತ್ತು ಎಲ್ಲರನ್ನೂ ಮಾತಾಡಿಸೋಣ, ಜೊತೆಗೆ ಒಂದಷ್ಟು ಮಾಹಿತಿಗಳು ಕೂಡ ನಿಮಗೆ ಇಲ್ಲಿ ಸಿಕ್ಕೇ ಸಿಗುತ್ತೆ, ಬನ್ನಿ. ಹಾಗಾದರೆ ಸ್ನೇಹಿತರೆ ನೋಡಿ, ಇಲ್ಲಿಂದ ನಿಮಗೆ ಭಟ್ಕಳದ ಕೆಳಪೇಟೆ ಸಿಗುತ್ತೆ. ಒಂದು ಭಟ್ಕಳದ ಐತಿಹಾಸಿಕವಾದಂಥ ಪೇಟೆ ಇದೆ. ಈ ಪೇಟೆಯ ಬಗ್ಗೆ ಇಲ್ಲಿ ದೀಪಾವಳಿಯ ವ್ಯಾಪಾರ ವಹಿವಾಟು ಪೂರ್ತಿಯಾಗಿ ಗರಿಗೆದರಿ ನೋಡಿ. ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ದೀಪಾವಳಿಗೆ ಬೇಕಾದಂಥ ಎಲ್ಲ ಪರಿಕರಗಳು ಇಲ್ಲಿ ಸಿಗುತ್ತೆ. ಸ್ಟಾರ್ಟ್ ಮಾಡೋಣ ನೋಡಿ, ದೊಡ್ಡ ದೊಡ್ಡ ಸೌತೆಕಾಯಿಗಳು. ಎಷ್ಟಮ್ಮ ಸೌತೆಕಾಯಿ ಹೇಗೆಲ್ಲ? ಅಮ್ಮ ಇಷ್ಟಮ್ಮ ಸೌತೆಕಾಯಿ ಹೆಂಗೆ ವ್ಯಾಪಾರ? ಅರವತ್ತು. ಎಂತದು ಕೆ ಜಿ? ಒನ್ ಪೀಸ್ಗೆ? ಓಕೆ. ಬಲೀಂದ್ರ ಪೂಜೆ ಅಂತ ಮಾಡ್ತಾರೆ, ಆ ಮಡಿಕೆ, ಆ ಒಂದು ಪೂಜೆಗೆ ಮಡಿಕೆ ತುಂಬ ಅವಶ್ಯಕತೆ. ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಮಣ್ಣಿನ ಮಡಿಕೆಗಳು ನಿಂತು. ಎಷ್ಟಂದ ಇಂದು ಭಾರ್ಗವನ? ಇದು ಧೂಪ ಹಾಕೋಕೆ ಎಲ್ಲಿದ್ದು ಸರ್? ಇದು ಇದು ಮುರುಡೇಶ್ವರ. ಅಲ್ಲೇ ಮಾಡ್ತಾರಾ ಮ್ಯಾನುಫ್ಯಾಕ್ಚರ್? ಹೌದಾ? ಯಾರು ಮಾಡೋದು, ನೀವು ಮಾಡೋದ? ನೋಡಿ ಭಾಸ್ಕರ್ ಅಂತ ನಮ್ಮೂರ ವ್ಯಾಪಾರಿ, ಮುರುಡೇಶ್ವರದ ವ್ಯಾಪಾರಿ. ಇವರು ಇಲ್ಲಿ ವಿಶೇಷ ಅಂತಂದ್ರೆ ಇವರು ಲೈಕ್ ಎಲ್ಲವೂ ಮ್ಯಾನುವಲಿ ಕೈಯಿಂದ ಮಾಡುವಂತ ಪರಿಕರಗಳನ್ನು ಇಟ್ಕೊಂಡಾರ ಇವರು. ಯಾವುದು ಚೀನಾ ವಸ್ತುಗಳಲ್ಲ. ನೀವು ಬಂದ್ರೆ ಇಲ್ಲಿ ಬಂದು ಈ ಹಣತ್ಗೆ ಮತ್ತು ಈ ಮಣ್ಣಿನ ಮಡಿಕೆಗಳನ್ನು ತಗೋಬಹುದು ಪೂಜೆಗಾಗಿ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಮತ್ತು ಸ್ವದೇಶಿ ವಸ್ತುಗಳನ್ನು ನೀವು ಇಷ್ಟಪಡೋರಾದ್ರೆ ಇಲ್ಲಿ ಬಂದು ನೀವು ಇದೆಲ್ಲ ಪರಿಕರಗಳನ್ನು ತಗೋಬಹುದು ನೋಡಿ. ನಿಂಬೆಹಣ್ಣು, ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಸಾಧಾರಣ ಎಲ್ಲ ಹಬ್ಬಕ್ಕಾಗಿ. ನಾನು ಮನೆಗೆ ಮಾಡೋದು ಇದೆಲ್ಲ ತಂದು ಮಾಡೋದು. ಎಲ್ಲಿಂದ ತರೋದು? ಸಿದ್ದಾಪುರದ. ಅಲ್ಲಿ ಸಿದ್ದಾಪುರದಾಗೆ ಮಾಡ್ತಾರೆ ಇದನ್ನ? ಅಲ್ಲೂ ಬೇರೆ ಕಡೆಯಿಂದ ಬರ್ತದ? ತಮಿಳ್ನಾಡು ಚೀನಾದಿಂದ ಅಲ್ಲ ಸಿದ್ದಾಪುರ ತಯಾರಾಗ್ತದೆ. ತಯಾರಾಗ್ತದೆ ಮುರುಡೇಶ್ವರ ಕುಂಬಾರರ ಮನೆಯಲ್ಲಿ ತಯಾರು ಮಾಡ್ತಾರೆ. ಇದೆಲ್ಲ ಮುರುಡೇಶ್ವರ, ತಮಿಳ್ನಾಡು, ಜೊತೆಗೆ ಸಿದ್ದಾಪುರ ಅಲ್ಲ, ಸಿದ್ದಾಪುರ ಇಲ್ಲೆಲ್ಲ ತಯಾರಾದಂತ ಅಂದ್ರೆ ಇದು ಕುಂಬಾರ ಎಲ್ಲ ಸ್ವದೇಶಿ ವಸ್ತುಗಳು ಇವೆಲ್ಲ, ಮಡಿಕೆ ಆಗ್ಲಿ ಅಥವಾ ಅಣತೆ ಅಣತೆ ಅನ್ನೋದು. ಇದೆಂತ ಕೋಳಿ ಫುಡ್ ಹಾಕೋದು ನೋಡಿ, ಕೋಳಿ ಫುಡ್ ಹಾಕೋದಂತೆ. ಇದೆಲ್ಲ ಮನೆಯಲ್ಲೇ ಮಾಡಿರೋದು. ನಿಮಗೆ ಬೇಕಾದ್ರೆ ಮೀನ್ ಸಾರ್ ಮಾಡೋದಕ್ಕೆ ಮಡಿಕೆಗಳು ಕೂಡ ಇಲ್ಲಿ ಸಿಗುತ್ತೆ. ಸಾಮಾನ್ಯ ದಿನಗಳಲ್ಲಿ ನಿಮಗೆ ಈ ಕುಂಬಾರಿಕೆ ವಸ್ತುಗಳು ತುಂಬ ಕಮ್ಮಿ ಸಿಗೋದು. ಈಗ ಈ ಹಣತೆ ಮಾರುವ ಜೊತೆ ಜೊತೆಯಲ್ಲಿ ಅವರು ಎಲ್ಲ ಮಣ್ಣಿನ ವಸ್ತುಗಳನ್ನು ಇಟ್ಕೊಂಡಿದ್ದಾರೆ. ಮೀನ್ ಸಾರ್ ಮಾಡುವಂಥ ಮಡಿಕೆಗಳು ಇವೆಲ್ಲ ಇಲ್ಲಿದೆ. ಬ್ರದರ್ ನೀವು ಅನ್ನವಾರ? ಹೌದಾ? ಓಕೆ ಓಕೆ ಓಕೆ. ಪ್ರತಿ ವರ್ಷ ಇಲ್ಲೇ ವ್ಯಾಪಾರ ಮಾಡ್ತಾರಲ್ಲ? ಬಿಡ್ಲಿಕ್ಕಿಲ್ಲ. ಹೌದಾ? ಕುಂಬಾರಿಕೆ ಕುಲಕಸ ಈಗ ನಮ್ಮ ಹತ್ರ ಹುಡುಗರೆಲ್ಲ ಈಗ ಹೊರಗಡೆ ಎಲ್ಲ ಕೆಲಸ ಮಾಡ್ಲಿಕ್ಕೆಲ್ಲ ಹೋಗಿ ಇರ್ತಾರೆ. ಇದೆಲ್ಲ ಇಷ್ಟ ಪಡಲ್ಲ ಅಂದ್ರೆ ಬೇಡಿಕೆ ಕಮ್ಮಿ. ಬೇಡಿಕೆ ಕಮ್ಮಿ. ಈಗ ದೀಪಾವಳಿ ಹಬ್ಬದಲ್ಲಿ ಮಣ್ಣಿನ ಹಣತಿಯಲ್ಲ ದೀಪ ಹಚ್ಚಿದ್ರೆ ಶ್ರೇಷ್ಠ. ಮತ್ತೆ ಅದ್ರಲ್ಲೂ ಮತ್ತೆ ಮಣ್ಣಿನ ಪಾತ್ರೆಯಲ್ಲಿ ಮೀನ್ಸಾರ್ ಮಾಡೋದಲ್ಲಿ ಅನ್ನ ಮಾಡೋದಲ್ಲಿ ಅದು ಜೀವಕ್ಕೆ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ಇಲ್ಲಿಂದಲ್ಲ ಹೊರಗಡೆ ಪ್ರದೇಶದಲ್ಲಿ ಜಾಸ್ತಿ ಹೋಗೋದು ಬೇಡಿಕೆ ಇದೆ. ಹೌದಾ? ಓಕೆ ಓಕೆ. ನೀವು ಮಾತಾಡ್ತಾರೆ ಸರ್? ಮಣ್ಣಿನ ಪಾತ್ರೆ ನೀವು ತಗೊಳಕ್ ಬಂದ್ರ? ಹೌದಾ? ಅಣ್ಣ ಎಲ್ಲ ತಗೊಂಡೆ? ಅಡ್ಡಿಲ್ಲ ಅಣ್ಣ, ತಗೊಂಡ್ರ? ಇಲ್ಲ ತಗೊಳ ನೋಡುವಂತ. ಎಲ್ಲ ಮಣ್ಣಿನ ವಸ್ತುಗಳು. ಅಕ್ಕ ಇಲ್ಲಿಂದ ಬಂದಿರೋದು ನೀವು? ಮಂಕಿನಾ? ನೀವೆಲ್ಲ ಮಂಕಿನೇ ಅಲ್ಲ? ಎಷ್ಟು ಜನ ಒಂದು ಫ್ಯಾಮಿಲಿ ಇದು ಅಥವಾ ಬರ್ಬಾರ? ಎಲ್ಲ
ಬೇರೆ ಬೇರೆ ಬಂದಿರೋದಲ್ಲ ಎಲ್ಲ ಇದೆ ಮಣ್ಣಿನ ವಸ್ತುಗಳನ್ನೇ ಮಾರೋದು ಓಕೆ ಅಕ್ಕ ಮುಂಕಿ ಎಲ್ಲ ಐತೆ ಕುಂಬಾರ್ ಕೇರಿ ಅಲ್ಲ ಓಕೆ ಅಮ್ಮ ಏನಲ್ಲ ಅದಲ್ಲ ಇದು 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 ಮಣ್ಣಂತ ಇದು ಪಿಂಗಾಣಿ ಇದಲ್ಲ ಪಿಂಗಾಣಿ ಇದು ಇದೆಲ್ಲ ಪಿಂಗಾಣಿ ಇದು ಅದ ಗ್ಲಾಸ್ ಎಲ್ಲ ಹಾಕೋರ ಲ್ಯಾಂಪ್ ಅದು ಲ್ಯಾಂಪ್ ಓಕೆ ನೋಡಿ ಲ್ಯಾಂಪ್ ಅಂತ ನೋಡಿ ಓ ಚೆನ್ನಾಗಿದೆ ಅಲ್ಲ ಹೊರಗಡೆ ದೀಪ ಹಚ್ಚಿದ್ರೆ ಆರೋಗಲ್ಲ ನೋಡಿ ಲ್ಯಾಂಪ್ ಎಲ್ಲ ಇದೆ ಹಾ ಹಾಯ್ ಸ್ನೇಹಿತರೆ ಇದು ನೋಡಿ ಭಟ್ಕಳದ ಕೆಳ ಬಸ್ ಸ್ಟ್ಯಾಂಡ್ ಹತ್ರ ಇರುವಂತ ಆಟೋ ಸ್ಟ್ಯಾಂಡ್ ಇದು ವಾಣಿಜ್ಯ ವ್ಯವಹಾರಗಳು ಚಟುವಟಿಕೆಗಳ ಕೇಂದ್ರ ಇದು ಜೊತೆಗೆ ಇಲ್ಲೊಂದು ನಮ್ಮ ಪುರಸಭೆ ಭವನ ಇದು ಎಲ್ಲ ಎಲ್ಲ ಕಡೆ ಟ್ರಾಫಿಕ್ ರಶ್ ನೋಡಿ ಇಲ್ಲಿ ಶ್ರೀ ರಾಘವೇಂದ್ರ ಜೀವೇಂದ್ರಿ ಅಂತ ಇದೆ ಅದು ಈಗ ತುಂಬ ರಶ್ ಆಗಿದೆ ಚಿನ್ನದ ರೇಟ್ ಎಷ್ಟೇ ಜಾಸ್ತಿ ಆದರೂ ಕೂಡ ಜನ ಚಿನ್ನ ತಗೊಂಡೇ ತಗೋತಾರೆ ಯಾಕಂದರೆ ಒಂದು ನಮ್ಮ ದೇಶದಲ್ಲಿ ಒಂದು ಸಂಪ್ರದಾಯ ಅದು ಹಾಗೆ ಇಲ್ಲಿ ರೂಪ ಸಂಗಮ ಅಂತ ಇದೆ ಸಾಧ್ಯ ಆದರೆ ಗಾರ್ಮೆಂಟ್ ಒಳಗಡೆ ಹೋಗ್ಬರ್ತೀವಿ ಬನ್ನಿ ನೋಡಿ ಇಲ್ಲೂ ಹಾಗೆ ತುಂಬ ರಶ್ ಇದೆ ವ್ಯಾಪಾರ ವಹಿವಾಟು ಮರದಿಂದ ಸಾಗ್ತಾ ಇದೆ ಹಾಯ್ ಬ್ರದರ್ ಜ್ವರ ಮತ್ತೆ ದೀಪಾವಳಿ ಹಬ್ಬ ಹೆಂಗೆ ನಾಳೆ ಒಂದಿನ ಉಳಿತಲ್ಲ ನಮ್ ಕಸ್ಟಮರ್ ಎಲ್ಲ ಕಮ್ಮಿ ಕೊಡಿ ಮತ್ತೆ ಅಲ್ವಾ 365 ಡೇಸ್ ಓಕೆ ಬ್ರದರ್ ಎಲ್ಲ ಪೇಟೆ ಮಾಡ್ತಾ ಅವನು ಥ್ಯಾಂಕ್ ಯು ನೀವ್ ಬರ್ಬೇಕಾ ವಿಡಿಯೋದಕ್ಕೆ ಹಾಯ್ ಮಾಡಲ್ತಲ್ಲ ಇಲ್ಲಿ ಹೆಚ್ಚಾಗಿ ದೀಪಾವಳಿ ಮತ್ತು ರಂಜಾನ್ ಹಬ್ಬದಲ್ಲಿ ಜಾಸ್ತಿಯಾಗಿ ಮಾರ್ಕೆಟ್ ಬಿಸಿ ಇರುತ್ತೆ ನಿಮ್ಗೆ ಇಲ್ಲಿ ತರಕಾರಿ ಮಾರ್ಕೆಟ್ ಅಲ್ಲಿ ತೋರಿಸ್ತಾ ಇರ್ತೀವಿ ಬನ್ನಿ ನಮ್ಮೂರು ತರಕಾರಿ ಮಾರ್ಕೆಟ್ ನಿಮಗೆ ತೋರಿಸ್ತೀವಿ ಬನ್ನಿ ಇದು ನಮ್ಮೂರು ತರಕಾರಿ ಮಾರ್ಕೆಟ್ ಎಲ್ಲ ತರಕಾರಿ ಮಾರ್ಕೆಟ್ ಇದೆ ಹೋಲ್ಸೇಲ್ ವ್ಯಾಪಾರಗಳು ಇಲ್ಲ ಆಗುತ್ತೆ ನಮಸ್ತೆ ಮತ್ತೆ ದೀಪಾವಳಿ ಹಬ್ಬ ಹೆಂಗೆ ಹೌದಾ ಹಾ 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 ಇಲ್ಲಿ ತರಕಾರಿ ಬರೋದೆಲ್ಲ ಚಿಕ್ಕಮಗಳೂರಿಂದ ಬರೋದಾ ಎಲ್ಲ ಕಡೆಯಿಂದ ಹೌದಲ್ಲ ನಾಗೇಶ್ ನಾಯ್ಕರ ಅಂಗಡಿ ಇದು ನಾಗೇಶ್ ನಾಯ್ಕ ಮತ್ತು ಚಂದ್ರ ಚಂದ್ರಹಾಸ್ ಒಂದಷ್ಟು ತರಕಾರಿ ಅಂಗಡಿಗಳಿದೆ ವೆಜ್ ಮಾರ್ಕೆಟ್ ತರ ಇದು ಲೈಕ್ ಅಲ್ಲೊಂದಿದೆ ಅಲ್ಲೊಂದಿದೆ ನೆಕ್ಸ್ಟ್ ಅಲ್ಲೊಂದಿದೆ ಇದು ನಮ್ಮ ಭಟ್ಕಳದಲ್ಲಿ ಅತ್ಯಂತ ಫೇಮಸ್ ಆಗಿರುವಂತ ತರಕಾರಿ ಅಂಗಡಿಗಳು ನೋಡಿ ಆಕಾಶಪತಿ ಶಾಪ್ ಇದು ಎಲ್ಲ ತುಂಬಾ ಇಂಪಾರ್ಟೆಂಟ್ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆ ಬೇರೆ ಬೇರೆ ಕಲರ್ಸ್ ಇದೆ ಸಖತ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ದೀಪಾವಳಿ ಒಂದು ಸ್ವಲ್ಪ ಬೇರೆ ತರ ಇರ್ಬೋದಲ್ಲ ಸ್ವಲ್ಪ ಜಾಸ್ತಿನೇ ವ್ಯಾಪಾರ ಇರ್ತದೆ ಅಲ್ವಾ ಮುಂದೆ ರಾಜಾಂಗಣ ಶ್ರೀ ನಾಗಬನ ಒಂದ್ಸಲ ದೇವ್ರ ದರ್ಶನ ಮಾಡ್ಕೊ ಮುಂದೆ ಹೋಗುವ ವಾಸುಕಿ ನಾಗರಾಜ ಆದಿಶೇಷ ಕಾಪಾಡಿಕೊಂಡು ಬಟ್ಟೆ 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 ಬೇಕಾದ ಥರ ಬಟ್ಟೆ ಇದೆ ಅಲ್ಲಿ ನೈಟಲ್ಲಂತೂ ನಮ್ಮೂರು ಸಖತ್ತಾಗಿ ಕಾಣಿಸುತ್ತೆ ಲೈಕ್ ಯಾವ ಬೆಂಗಳೂರಿಗೂ ಕಮ್ಮಿ ಇಲ್ಲ ಅನ್ಸೋ ರೀತಿಯಲ್ಲಿ ಕಾಣಿಸುತ್ತೆ ನೋಡಿ ಎಲ್ಲ ಕಡೆ ನೋಡಬೇಕು ನೋಡಬೇಕು ಅನಿಸೋ ಅಷ್ಟು ಕಲರ್ಫುಲ್ ಆಗಿ ಹೊಡಿತಾ ಇದೆ ಅದ್ಭುತ ಎಲ್ಲ ಬಟ್ಟೆ ಅಂಗಡಿ ಬಟ್ಟೆ ಅಂಗಡಿ ಎಲ್ಲೂ ಖಾಲಿ ಇಲ್ಲ ಎಲ್ಲ ಕಡೆ ಜನ 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 ಇನ್ನೊಂದು ಸ್ವೀಟ್ ಅಂಗಡಿ ಇದೆ ಮಲಬಾರ್ ಬೇಕರಿ ಅಂತ ಮಮ್ಮ ಪ್ಯಾಶನ್ ಅಂತ ಇದೆ ಯಾವುದು ಲ್ಯಾಪ್ಟಾಪ್ ಅಂತ ಒಂದಿದೆ ಅಲ್ಲಿ ವ್ಯಾಪಾರ ತುಂಬ ಚೆನ್ನಾಗಿ ಸಾಗ್ತಾ ಇದೆ ಒಟ್ಟಿನಲ್ಲಿ ಎಲ್ಲ ಒಂದು ಚಪ್ಪನೆ ಅಂಗಡಿ ಇದೆ ಫುಟ್ವೇರ್ ಕಿಸ್ಮತ್ ಅಂತ ಎಲ್ಲ ಅಂಗಡಿಯಲ್ಲೂ ವ್ಯಾಪಾರ ಮಳಿಗೆಯಲ್ಲೂ ತುಂಬ ಜನ ಇದೆ ಇದು ಫಾರ್ಗ್ಯು ಅಂತ ಇದು ಕೂಡ ನಿಮಗೆ ಬಟ್ಟೆ ಅಂಗಡಿ ಇದು ಇದು ಸಾಕಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ನೋಡಿ ಲೇಡೀಸ್ ಬಟ್ಟೆಗಳು ಟಾಪ್ಸ್ ಕಲೆಕ್ಷನ್ ಬರೀ ಟಾಪ್ಸ್ ಅಂತ ಕಾಣಿಸುತ್ತೆ ಮತ್ತು ಯಾವುದೇ ಇಲ್ವೇ ಇಲ್ಲ ತುಂಬ ಡಿಸೈನ್ ಆಗಿರೋದು ಕಲರ್ಫುಲ್ ಆಗಿರೋದು
ಅಂತದ್ದೆಲ್ಲ ಇದೆ ನೋಡಿ. ಆಚೆ ಈಚೆ ರಸ್ತೆ ಎರಡೂ ಕಡೆ ನಿಮಗೆ ಬೇಕಾದಷ್ಟು ಶಾಪ್ ಸಿಗುತ್ತೆ. ಯಾವುದಿದು ಆರುಷ್ ಅಂತ, ಆರುಷ್ ಆರುಷ್ ಅಂತ ಇಲ್ಲೂ ಟಾಪ್ಸ್ ಇದೆ. ಇವಾಗಲೂ ಸುಮ್ಮನೆ ಸಾಮಾನ್ಯ ದಿನಗಳಲ್ಲಿ ನಾವು ಈ ಕಡೆ ಬಂದರೆ ನಮಗೆ ಅಂಥದ್ದೇನು ಕಣ್ಣಿಗೆ ಹೋಗಲ್ಲ, ತುಂಬ ಕಾಮನ್ ಅಂತ ಅನಿಸುತ್ತೆ. ಬಟ್ ಇಂಥ ದಿನಗಳಲ್ಲಿ ಬಂದರೆ ತುಂಬ ವಿಶೇಷ ಅಂತ ಅನಿಸುತ್ತೆ. ನನ್ನ ಸ್ನೇಹಿತರ ಅಂಗಡಿ ಇದೆ ಇಲ್ಲಿ, ವರಲಕ್ಷ್ಮಿ ಸಿಲ್ಕ್ ಅಂತ. ಲೈಕ್ ಇಶಾನಿ ಕಿಡ್ಸ್ ವೇರ್, ಮಕ್ಕಳ ಸಂಬಂಧಪಟ್ಟ ಬಟ್ಟೆಗಳು ಮತ್ತು ಈ ಸೀರೆಸ್ ಎಲ್ಲ ಇಲ್ಲಿ ಸಿಗತ್ತೆ ನೋಡಿ. ಮಕ್ಕಳ ಸಂಬಂಧಪಟ್ಟ ಬಟ್ಟೆಗಳು ಜೊತೆಗೆ ಸೀರೆಗಳು ಸಿಗುತ್ತೆ. ಸರ್ ಹೆಂಗಿದೆ? ಸ್ಟಾರ್ಟ್ ಆಯ್ತಾ ಇದು? ಯಾವಾಗ? 4 ಮಂತ್ ಆಯ್ತು. ಹೌದಾ? ನಿಮ್ಮ ಚಾಪ್ಟರ್ ಜನ್ಸ್? ಚಾಪ್ಟರ್ ಜನ್ಸ್ ಬ್ರದರ್ದು. ಇದು ನಮ್ಮದು. ಸಕ್ಕತ್ತಾಗಿರೋ ಮನೆ ಇದೆ ಇಲ್ಲಿ. ಮುಂದೆ ಹೋಗೋಣ. ಇಲ್ಲೊಂದಷ್ಟು ಇಶ್ ಎಂತ ಇದೆ, ಯಶ ಎಸ್ಸ ಎಸ್ಸ ಅಂತ, ಅದು ಏನೊಂದು ಗೊತ್ತಿಲ್ಲ. ಬಟ್ಟೆ ಅಂಗಡಿ ಅಂತೂ ಹೌದು. ನೋಡೋಣ ಮುಂದೆ 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 ಸಾಕ್ತಾ ಸಾಕ್ತಾ ಏನೆಲ್ಲ ಸಿಗುತ್ತೆ ಅಂತ. ಮಿರನ ಎಂಟರ್ಪ್ರೈಸಸ್, ಹಾಂ ಇದೊಂದು ಎಂಟರ್ಪ್ರೈಸಸ್ ಬೇರೆ ಇದೆ. ಹಾಗೆ ನಾವು ಚಾಪ್ಟರ್ ಜೀನ್ಸ್ ಅಂತ ತೋರಿಸ್ತೀವಿ. ಚಾಪ್ಟರ್ ಜೀನ್ಸ್, ಚಾಪ್ಟರ್ ಜೀನ್ಸ್ ಅಂತ. ಲೈಕ್ ಇಲ್ಲಿ ಹುಡುಗರು ಬೇಕಾದಂಥ ಪ್ಯಾಂಟ್ಗಳು ಮತ್ತು ಶರ್ಟು ಟೀ ಶರ್ಟು ಇವೆಲ್ಲ ಸಿಗುತ್ತೆ ಚಾಪ್ಟರ್ ಜೀನ್ಸ್. ಮಕ್ಕಳದ ಐತಿಹಾಸಿಕ ಬಸದಿ ಇದು. ಒಂದು 500 ವರ್ಷಗಳ ಇತಿಹಾಸ ಈ ಒಂದು ಬಸದಿಗಿದೆ. ನಾಳೆ ಒಂದಿನ ಉಳಿತು ಅಂದ್ಕೋತೀವಿ ದೀಪಾವಳಿಗೆ. ಆದ್ದರಿಂದ ದೀಪಾವಳಿ ಪ್ರಾರಂಭ ಆಗುತ್ತೆ. ಸೊ ಅಲ್ಲಿ ತನಕ ಪೂರ್ತಿ ಬ್ಯುಸಿ ಇರುತ್ತೆ. ದೀಪಾವಳಿ ದಿನ ಕಂಪ್ಲೀಟಾಗಿ ಇದು ಒಂದು ಲೆಕ್ಕದಲ್ಲಿ ಶಬ್ದ ಆಗುತ್ತೆ. ದೀಪಾವಳಿ ದಿನ ಅವರು ಕೂಡ ಹಬ್ಬ ಮಾಡಬೇಕಾಗಿರೋ ಕಾರಣಕ್ಕೆ ಮತ್ತು ವ್ಯಾಪಾರ ಮಾಡಿ ಮಾಡಿ ಸಾಕಾಗಿರುತ್ತೆ ಅವ್ರಿಗೆ. ಆ ಸಲುವಾಗಿ ದೀಪಾವಳಿ ದಿನ ಏನಿದೆ ಅವತ್ತು ಕಂಪ್ಲೀಟಾಗಿ ಆಲ್ಮೋಸ್ಟ್ ಸ್ತಬ್ಧ ಆದಂಗೆ ಆಗುತ್ತೆ. ಚಹರಾಸ್ ಅಂತ ನೋಡಿ ಅದಾದಂತರ ಇಲ್ಲಿ ಕೊನೆಯಲ್ಲಿ ನಿಮಗೆ ಹೂವಿನ ಮಾರ್ಕೆಟ್ ಬರುತ್ತೆ. ಒಟ್ಟಿನಲ್ಲಿ ಇಡೀ ನಿಮಗೆ ಕೆಳಪೇಟೆಯನ್ನು ತೋರಿಸ್ತಾ ಇದೆ. ಅದಕ್ಕೊಂದು 2 ಕಿಲೋಮೀಟ್ರ್ ಅನ್ಸುತ್ತೆ. 2 ಕಿಲೋಮೀಟ್ರ್ ದೂರಕ್ಕೆ ಸಂಪೂರ್ಣವಾಗಿ ನಿಮಗೆ ಲೈಕ್ ಬರೀ ಪೇಟೆ ಪೇಟೆ ಪೇಟೆ. ನಿಮಗೆ ಬರೀ ಮೇನ್ ರೋಡ್ ಮಾತ್ರ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಇದು ನಮ್ಮ ಮಾರಿಗುಡಿ. ಇದು ಮಾರಿ ಹಬ್ಬದ ಬಗ್ಗೆ ನಾನು ತುಂಬ ವೀಡಿಯೋಗಳನ್ನು ಮಾಡಿದ್ದೆ, ಪ್ರತಿ ವರ್ಷ ಮಾಡ್ತಾ ಇದ್ದೀನಿ. ಇದು ಮಾರಿಗುಡಿ ಬಜಾರ್ ಅಂತ ಇದೆ, ಫೇಮಸ್ ಆಗಿರೋದೆಲ್ಲ ತೋರಿಸ್ತೀನಿ ನಾನು. ಇಲ್ಲಿ ಒಂದು ವಾಚ್ ಅಂಗಡಿ ಕೂಡ ಇದೆ, ತುಂಬ ಫೇಮಸ್ ಬರ್ತದೆ. ಇವೆಲ್ಲ ಫೇಮಸ್. ಇಲ್ಲಿಂದ ರಥಬೀದಿ ಸ್ಟಾರ್ಟ್ ಆಗುತ್ತೆ. ಇದು ಸೂಪರ್ ಟೈಮ್ಸ್ ವಾಚ್ ಅಂಗಡಿ. ಅಣ್ಣ ನಮಸ್ತೆ. ಅದೇ ಹೇ ದೀಪಾವಳಿ, ದೀಪಾವಳಿಗೆ ಇಡೀ ಬಟ್ಟೆಗಳನ್ನು ವಿಡಿಯೋ ಮಾಡುವಂತ ಬನ್ನಿ ಸರ್. ಏನಿಲ್ಲ ಸರ್, ಕೇಳಿದಿಲ್ಲ. ದೀಪಾವಳಿ ಮಾರ್ಕೆಟ್ ಹೆಂಗಿದೆ ಅಂತ. ಒಳ್ಳೆ ನಡೀತಾ ಇದೆ ದೀಪಾವಳಿ ಮಾರ್ಕೆಟ್. ಗೋಲ್ಡನ್ ಜುವೆಲರಿ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ಆಲ್ಮೋಸ್ಟ್ ಬಟ್ಟೆ ಅಂಗಡಿಗಳು ಎಂಡ್ ಆಗ್ತಾ ಬಂತು ಅನ್ಸುತ್ತೆ. ಒಂದು ಸ್ವಲ್ಪ ಬಟ್ಟೆ ಅಂಗಡಿ ಇರ್ಬೋದು. ಇಲ್ಲೊಂದು ಈ ಲೈನ್ ಅಲ್ಲಿ ಆಟಕೇರಿ, ಆಟಕೇರಿ ಅಂತ ಒಂದು ಬಟ್ಟೆ ಅಂಗಡಿ ಇದೆ. ಬಟ್ಟೆ ಅಂಗಡಿ ಮೀನ್ಸ್ ಜಾಸ್ತಿ ಪೀಸ್ಗಳು ಸಿಗುತ್ತೆ, ಶರ್ಟ್ ಪೀಸ್ ಅಥವಾ ಪ್ಯಾಂಟ್ ಪೀಸ್ಗಳು ಜೊತೆಗೆ ಒಂದಷ್ಟು ಸಂಬಂಧಪಟ್ಟ ಬಟ್ಟೆಗಳು ಸಿಗುತ್ತೆ. ಹಳೆ ಐತಿಹಾಸಿಕ ದೇವಸ್ಥಾನ ಇರ್ಬೇಕಲ್ಲ. ಇದು ದೇವಸ್ಥಾನ ಅಲ್ಲ, ಬಸದಿನ ದೇವಸ್ಥಾನ ಬಸದಿ ಅಲ್ಲ. ಓಕೆ, ಒಂದು ಬಸದಿ ಇದೆ ನೋಡಿ. ಈ ಕಡೆ ರೈಟ್ ಹೋದರೆ ನಿಮಗೆ ಬಟ್ಕಳದ ಫೇಮಸ್ ಚೌಕ ಬಜಾರ್ ಸ್ಟಾರ್ಟ್ ಆಗುತ್ತೆ. ತುಂಬ ಅನೇಕ ಎಲೆಕ್ಟ್ರಿಕ್
ಎಲೆಕ್ಟ್ರಿಕಲ್ ವಸ್ತುಗಳು ಆವಾಗ ಸಿಗ್ತಾ ಇತ್ತು ಆನ್ಲೈನ್ ಬರೋಕ್ಕಿಂತ ಮುಂಚೆ. ಓ ನಿಮ್ಮ ಅಂಗಡಿ ಇಲ್ಲ ಅದ? ನಾನು ಲಾಸ್ಟ್ ಟೈಮ್ ಅದು ಇಲ್ಲ ಅದ ಇಲ್ಲಿ ಕೆಳಗದ ಅಂತ ಕಂದ್ರಲ್ಲ ಇಲ್ಲ ಅದು ನೋಡ್ತಾ ಇದ್ದೆ. ಪೂರ್ತಿ ಮಾರ್ಕೆಟ್ ದೀಪಾವಳಿ ಮಾರ್ಕೆಟ್ ಹೆಂಗದಂತ ಎಲ್ಲಿ ಮನೆಯ ಆಯ್ತಾ ಇಲ್ಲ ಶಾಪಿಂಗ್. ಇದು ನಿಮ್ಗೆ ಬಡ್ಕಳದ ಹೂವಿನ ಮಾರ್ಕೆಟ್ ಇದು ಬನ್ನಿ ಸರ. ಹೂವಿನ ಮಾರ್ಕೆಟ್ ಇದು ಕತ್ಲಾಗ್ತಾ ಬಂತು. ಎಲೆ ಅಡಿಕೆ ಹೂ ಎಲ್ಲ ವ್ಯಾಪಾರಗಳು ಇಲ್ಲ ಆಗುತ್ತೆ. ತುಂಬಾ ದೊಡ್ಡ ಮಾರ್ಕೆಟ್ ಇದೆ ಹೂವಿನ ಮಾರ್ಕೆಟ್ ಪಟ್ಟಣದಲ್ಲಿ. ಸಾಕಷ್ಟು ಹೂವಿನ ಅಂಗಡಿಗಳು ಇಲ್ಲಿದೆ. ಪ್ರತಿ ಈ ಲೈನ್ ಪೂರ್ತಿ ಹೂವಿನ ಅಂಗಡಿ. ಅಲ್ಲಿ ನೋಡಿ ಅಲ್ಲೊಂದು ಹೂವಿನ ಅಂಗಡಿ ಇದೆ. ತುಂಬ ಹೂವಿನ ಅಂಗಡಿ ಇದೆ. ಇದು ರಥಬೀದಿಯು ಕೂಡ ಹೌದು. ಈ ರಥವನ್ನು ಚನ್ನಪ್ಪಸನ ಹನುಮಂತ ದೇವಸ್ಥಾನದ ರಥವನ್ನು ಇದೇ ಬೀದಿಯಲ್ಲಿ ಎಳಿತಾರೆ. ಅದಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಹೂವಿನ ಅಂಗಡಿ ಇದೆ ನೋಡಿ. ಕಂಪ್ಲೀಟ್ ಆಗಿದೆ ಎಲ್ಲವೂ ಹೂವಿನ ಮಾರ್ಕೆಟ್ ಇದೆ. ಅಲ್ಲಿ ಅದಷ್ಟು ಹೂವು ಅಂಗಡಿ ಇದೆ. ಆ ಕಡೆನೂ ಇದೆ. ಇಲ್ಲೂ ಹಾಗೆ. ಇಲ್ಲಿ ನಾಳೆಯಿಂದ ವ್ಯಾಪಾರ ಐ ಥಿಂಕ್ ಗಡಿಗೆ ತರಬಹುದು. ಇವತ್ತೊಂಚೂರು ಕಡಿಮೆ ಇದೆ. ಸರ್ ಹೆಂಗಿದೆ ದೀಪಾವಳಿ ವ್ಯಾಪಾರ? ಸ್ಟಾರ್ಟ್ ಆಗಿದೆ ಅಥವಾ ನಾಳೆ ಸ್ಟಾರ್ಟ್ ಆಗುತ್ತೆ? ನಾಳೆಯಿಂದ ಸ್ಟಾರ್ಟ್. ಇವತ್ತು ಇಲ್ಲ ಅಲ್ವಾ? ದೀಪಾವಳಿ ಸಂಬಂಧಪಟ್ಟ ಯಾವ ಹೂವು ಇವತ್ತು ತಗೊಳ್ಳೋದು? ಹೌದಾ? ನಾಳೆ ನಾಡ್ದು ಆಚೆ ನಾಡ್ದು ಮೂರು ದಿನ ಕಂಪ್ಲೀಟ್ ಆಗಿ ಹೂವು ಬೇಡಿಕೆ ಇರ್ತದೆ ಅಲ್ವಾ? ತುಂಬಾ ಫೇಮಸ್. ತಮ್ಮ ಹೆಸರು ಸರ? ತಮ್ಮ ಹೆಸರು ರವೀಂದ್ರ ನಾಯ್ಕ. ರವೀಂದ್ರ ಟೋಟಲ್ ಆಗಿ ಹೂವಿನ ಅಂಗಡಿ ದೊಡ್ಡ ಅಂಗಡಿ ಹೌದಾ? ಮತ್ತೆ ಆಲ್ಮೋಸ್ಟ್ ಎಲ್ಲ ಅಂಗಡಿನೂ ಇದೇ ಹೂವಿನ ಮಾರ್ಕೆಟ್ ರೋಡ್ ಅಲ್ಲೇ ಇದೆ. ಈ ಮಾರ್ಕೆಟ್ ಅಲ್ಲಿ ಅದಿದ್ರೆ ಮತ್ತೆ ಮಾರ್ಕೆಟ್ ಮತ್ತೆ ಮೂರು ಉಂಟು. ಮ್ಯಾನ್ ಸರ್ಕಲ್ ಒಂದು ಕೆಳಗೆ ಒಂದುಂಟು. ಓಕೆ. ಹೂವಿನ ಮಾರ್ಕೆಟ್ ಅಲ್ಲಿ ಒಂದು. ಓಕೆ. ಮೂರು ಕಡೆ ಹೂವಿನ ವ್ಯಾಪಾರ ನಡೀತದೆ. ಹೌದು. ನಾವು ಕೇಳಿದಾಗ ಬೆಂಗಳೂರು ಮೈಸೂರು ಅಂತ ಹೇಳ್ತಾರೆ. ಹೌದು. ಮಲ್ಲಿಗೆ ಜಾಜಿ ಮತ್ತೆ ಕೊಡ್ತಾರೆ ಲೋಕ ಲೋಕಲ್. ನೀವು ಯಾವತ್ತಾರ ಹೊರಗಡೆ ತರಿಸಿದ್ದೀಯಾ ಮಲ್ಲಿಗೆ? ಹೌದು. ಇಲ್ಲಪ್ಪ, ನಮ್ಮ ನಾನೇ ಬೇಕಾದಷ್ಟು ಎಕ್ಸ್ಪೋರ್ಟ್ ಆಗಿ ನಾನೇ ನೋಡಿ ಬೈಂದೂರು ಕುಮಟೆ ಮತ್ತೆ ಮಂಗಳೂರು ಬೀಚರೋಡು ನಾನೇ ಹಾಕ್ತೀನಿ. ಹೌದಾ? ಓಕೆ ಓಕೆ ಓಕೆ. ಆ ಸಲುವಾಗಿ ಇಲ್ಲಿ ಜಾಸ್ತಿ ಬೆಳೆಗಾರರು ಜಾಸ್ತಿ ಬೆಳೆಗಾರರು ಜಾಸ್ತಿ ಅಲ್ವಾ? ಓಕೆ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಭಟ್ಕಳದ ಕೆಳಪೇಟೆಯ ಸಂಪೂರ್ಣ ಮಾರ್ಕೆಟ್ ಮತ್ತು ದೀಪಾವಳಿಯ ವ್ಯಾಪಾರ ವಹಿವಾಟುಗಳ ಬಗ್ಗೆ ಒಂದಷ್ಟು ಚಿತ್ರಣವನ್ನು ತೋರಿಸುವಂತ ಪ್ರಯತ್ನವನ್ನು ಮಾಡಿದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.